ಪ್ರೀತಿಯ ಸಾಹಿತ್ಯಾಸಕ್ತರೆ, ನಾನು ನಿಮ್ಮನ್ನು ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಾಳೆ ಅಂದರೆ 16/3/2022 ಬುಧವಾರದಂದು ಸಂಜೆ 5:30ಕ್ಕೆ ಶಿವಮೊಗ್ಗದ ಪತ್ರಿಕಾಭವನದಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ್ ಅವರ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮವನ್ನು ಶಿವಮೊಗ್ಗದ ರಂಗತಂಡಗಳಾದ ಸಹ್ಯಾದ್ರಿ ಕಲಾ ತಂಡ ಮತ್ತು ರಂಗಬೆಳಕು ತಂಡಗಳು ಆಯೋಜನೆ ಮಾಡ್ತಾ ಇದ್ದವೆ. ನಾಳೆ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಯಾಕೆಂದರೆ ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ್ ಅವರು ಕಳೆದ 2 ದಶಕಗಳಿಂದ ತರಗತಿಯ ಒಳಗೆ ಮತ್ತು ಹೊರಗೆ ಹಲವಾರು ವಿದ್ಯಾರ್ಥಿಗಳ ಪ್ರಜ್ಞೆಯನ್ನು ವಿಸ್ತರಿಸುವಲ್ಲಿ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಬರೀ ಕಾಲೇಜು ವಿಶ್ವವಿದ್ಯಾನಿಲಯ ಅಷ್ಟೇ ಅಲ್ಲ, ಕಾಲೇಜಿನ ಆಚೆ ನಾಡಿನ ಹಲವಾರು ವಿಶ್ವವಿದ್ಯಾನಿಲಯಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ, ತಮ್ಮ ಬರಹಗಳ ಮೂಲಕ ನಾಡು, ನುಡಿ, ಶಿಕ್ಷಣ, ಸಂಸ್ಕೃತಿ, ಮಾಧ್ಯಮ ಇಂಥ ಅನೇಕ ಮಹತ್ವದ ವಿಷಯಗಳ ಕುರಿತು ಈ ನಮ್ಮೆಲ್ಲರ ಪ್ರಜ್ಞೆಯನ್ನು ವಿಸ್ತರಿಸುವಲ್ಲಿ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾಳೆ 4 ಪುಸ್ತಕಗಳ ಬಿಡುಗಡೆ ಆಗ್ತಾ ಇದೆ. ಆ ಪುಸ್ತಕಗಳು ಯಾವ್ಯಾವುದು ಅಂದರೆ, ನುಡಿಯ ಒಡಲು, ಇಂಗ್ಲೀಷ್ ಸಂಕತನ, ಮಾತು ಮಾತು ಮತಿಸಿ ಮತ್ತು ನುಡಿಯರಿಮೆ. ಈ ಪುಸ್ತಕಗಳನ್ನು ನಾಡಿನ ಹೆಸರಾಂತ ಕವಿ ಮತ್ತು ನಾಟಕಕಾರರಾದ ಪ್ರೊಫೆಸರ್ HS ಶಿವಪ್ರಕಾಶ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಪುಸ್ತಕಗಳ ಕುರಿತು ನಾಡಿನ ಹೆಸರಾಂತ ಕವಿ ಮತ್ತು ನಾಟಕಕಾರರಾದ ಪ್ರೊಫೆಸರ್ KY ನಾರಾಯಣಸ್ವಾಮಿ, ಹಂಪಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ PP ಮಹದೇವಯ್ಯ, ಸಹ್ಯಾದ್ರಿ ಕಲಾ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅವಿನಾಶ್ ಟಿ, ಸಾಗರದ ಇಂದಿರಾಗಾಂಧಿ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ BL ರಾಜು ಇವರು ಈ ಪುಸ್ತಕಗಳ ಕುರಿತು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಸರಾಂತ ಕಥೆಗಾರರು, ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಶ್ರೀ ಅಮರೇಶ್ ನುಗಡೋಣಿಯವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ, ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ವಂದನೆಗಳು.